ನಮಸ್ಕಾರ. ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಪೋಸ್ಟನ್ನು ಅಪ್ಲೋಡ್ ಮಾಡ್ತಾ ಇರ್ತೀರಾ, ಆದರೆ ಅದರಲ್ಲಿ ಫೋಟೋ ಮಾತ್ರ ಹಾಕ್ಬೋದು, ಬಟ್ ವಿಡಿಯೋ ಮತ್ತು ಜಿ ಐ ಎಫ್ ಅನ್ನು ಯಾವ ರೀತಿ ಹಾಕೋದಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವೇನಾದರೂ ಒಂದು ಕಮ್ಯುನಿಟಿ ಪೋಸ್ಟ್ಗೆ ವಿಡಿಯೋ ಅಥವಾ ಜೆ ಐ ಎಫ್ ಅನ್ನು ಹಾಕಬೇಕು ಅಂತಂದರೆ, ನೀವು ಫಸ್ಟು ನೀವು ಯಾವ ವಿಡಿಯೋ ಹಾಕ್ತಿರೋ ಆ ವಿಡಿಯೋನ ಟ್ರಿಮ್ ಮಾಡ್ಕೋಬೇಕಂತಂದರೆ 6 ಸೆಕೆಂಡ್ ಒಳಗಿರಬೇಕು. ಓಕೆ, 6 ಸೆಕೆಂಡ್ಗಿನ ಒಳಗಡೆ ಇದ್ದರೆ ಆ ವಿಡಿಯೋ ನೀವು ಹಾಕ್ಬೋದು. ನಾನೀಗ ಒಂದು ವಿಡಿಯೋ ತೊಗೊತಾ ಇದ್ದೀನಿ, ಅದನ್ನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಓಕೆ ಓಕೆ, ನೋಡೋದು ಈ ವಿಡಿಯೋ ಇದೆ, ಇದರಲ್ಲಿ ನಾನು ಜಸ್ಟ್ 6 ಸೆಕೆಂಡ್ ಮಾತ್ರ ಇರಬೇಕು. ಅದಕ್ಕೆ ಮೇಲೆ ಒಂದು ಪಾಯಿಂಟ್ ಮೇಲುಗಡೆ ಇದ್ದರೂ ಸಹ ಅದು ಅಪ್ಲೋಡ್ ಆಗೋಲ್ಲ. ಇಲ್ಲಿ ನಾನು 4.9 ಇಲ್ಲ 8, ಓಕೆ, ಇಲ್ಲಿಗೆ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಇಲ್ಲಿ ಟ್ರಿಮ್ ಮಾಡ್ಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈಗ ಇದು ಡೌನ್ಲೋಡ್ ಆಯಿತು, ಜಸ್ಟ್ 5 ಸೆಕೆಂಡ್ಸ್ ಅಲ್ವ, ಅದಕ್ಕೆ ಬೇಕಾಗುತ್ತೆ. ಓಕೆ, ಈಗ ನಾನು ಡೈರೆಕ್ಟಾಗಿ ಒಂದು ವೆಬ್ಸೈಟ್ಗೆ ಹೋಗ್ತೀನಿ, ಅದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಕೆಳಗಡೆ, ನೀವು ಹೋಗಿ ಅಲ್ಲಿ ಕೂಡ ನೀವು ಸರ್ಚ್ ಮಾಡೋದಿಲ್ಲ ಅಂತಂದರೆ ಜಸ್ಟ್ EZGIF ಅಂತ ಹೊಡೆದ್ರೆ ವೆಬ್ಸೈಟ್ ಸಿಗುತ್ತೆ. ಅದು ನೋಡೋದಿಲ್ಲೇ ಇದೆ, EZGIF ಅಂತ ಹೊಡೆದ್ರೆ ಈ ವೆಬ್ಸೈಟ್ ಸಿಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟು, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಈ ಥರ ಸಿಗುತ್ತೆ ಪೇಜು. ಇಲ್ಲಿ ನಿಮಗೆ ಫಸ್ಟು GIF ಮೇಕರ್ ಅಂತ ಇದೆ, ಮತ್ತು ವಿಡಿಯೋ GIF ಅಂತ ಇದೆ. ಇಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ವಿಡಿಯೋ GIF ಇಲ್ಲಾಂದರೆ GIF ಮೇಕರ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ. ಓಕೆ, ಇಲ್ಲಿ ನೀವು ಯಾವುದು ವಿಡಿಯೋ ಇರುತ್ತೋ ಆ ವಿಡಿಯೋನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೈಲ್ಗೆ ಹೋಗುತ್ತೆ, ಫೈಲಲ್ಲಿ ಆ ವಿಡಿಯೋ 5 ಸೆಕೆಂಡ್ಸ್ ವಿಡಿಯೋ ಇರುತ್ತಲ್ಲ ಆ ವಿಡಿಯೋನ ಅಪ್ಲೋಡ್ ಮಾಡಿ. ಓಕೆ, ನಾನೀಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಇಷ್ಟಿದೆ. ಇಲ್ಲಿ ಅಪ್ಲೋಡ್ ಆ್ಯಂಡ್ ಮೇಕ್ GIF ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮದು ರೆಡಿ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನೋಡ್ಬೋದು ನೀವು ಅಪ್ಲೋಡ್ ಮಾಡಿದಂಥ ವಿಡಿಯೋ ಇಲ್ಲಿ ಶೋ ಆಗುತ್ತೆ. ಓಕೆ, ಇಲ್ಲಿ ನೀವು ಸೈಜು ಮತ್ತು ಸೆಕೆಂಡ್ಸ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೀವು ಜಾಸ್ತಿ ಏನು ಮಾಡೋದು ಬೇಕಾಗಲ್ಲ. ಕೆಳಗಡೆ ನೋಡ್ಬೋದು ಇಲ್ಲಿ ಸೈಜ್ ಇದೆ. ಓಕೆ, ಈ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು 500 ಆಟೋ ಹಾಕಿ ಕಮ್ಯುನಿಟಿ ಪೋಸ್ಟ್ಗೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಮುಟ್ಟಾಕೋಬೇಡಿ. ಓಕೆ, ಹಾಗೆ ಎಲ್ಲ ಆ್ಯಸ್ ಇಟ್ ಈಸ್ ಹಂಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಕನ್ವರ್ಟ್ ಟು GIF ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಔಟ್ಪುಟ್ GIF ಅಂತ ಇದೆ. ಓಕೆ, ಇಲ್ಲಿ ನಿಮಗೆ ಕ್ರಿಯೇಟಾಗಿ ಬಂದಿರುತ್ತೆ ಇಲ್ಲಿ ನೋಡೋದು. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಓಕೆ, ಜಸ್ಟು ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಇಮೇಜ್ ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಇಮೇಜ್ ಡೌನ್ಲೋಡ್ ಆಗಿದೆಯಾ? ಓಕೆ, ನೋಡ್ಬೋದು ಇಲ್ಲಿ ನಿಮಗೆ EZGIF ಇದು ಈ ಫೋಟೋ ಇಲ್ಲಿ ಡೌನ್ಲೋಡ್ ಆಗಿದೆ. ಈಗ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಜಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚಾನಲ್ ಹೋಗ್ಬಿಟ್ಟು ನಿಮ್ಮ ಕಮ್ಯುನಿಟಿ ಪೋಸ್ಟ್ಗೆ ಆ್ಯಸ್ ಇಟ್ ಈಸ್ ನೀವು ಯಾವ ರೀತಿ ಪೋಸ್ಟ್ ಮಾಡ್ತಿರೋ ಆ ರೀತಿ ಪೋಸ್ಟ್ ಮಾಡುವುದು. ನಾನು ಈ ಕಮ್ಯುನಿಟಿ ಪೋಸ್ಟಿಗೆ ಬಂದೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜ್ ಯಾವ ರೀತಿ ತೋರಿಸುತ್ತೋ ಅದೇ ರೀತಿ ಇರುತ್ತೆ. ಓಕೆ, ಅಲ್ಲಿ ನೀವು ಆ ವಿಡಿಯೋನ ಅಪ್ಲೋಡ್ ಮಾಡ್ಬೋದು GIF ಅನ್ನು. ಓಕೆ, ನೋಡ್ಬೋದು ಇಲ್ಲಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಇಲ್ಲಿ ತೋರಿಸುತ್ತೆ. ಓಕೆ ಓಕೆ, ಸ್ವಲ್ಪ ವೆಯ್ಟ್ ಮಾಡೋಕ್ಕಾಗುತ್ತೆ ಯಾಕಂದರೆ ಇದು. ಓಕೆ, ನೋಡ್ಬೋದು ಇಲ್ಲಿ ಏನಾದರೂ ಟೈಟ್ಲ್ ಕೊಟ್ಬಿಟ್ಟು ನೀವು ಇದನ್ನು ಅಪ್ಲೋಡ್ ಮಾಡ್ಬೋದು. ನಾನೀಗ ಪೋಸ್ಟ್ ಕೂಡ ಮಾಡಿ ತೋರಿಸ್ತೀನಿ. ಓಕೆ, ಓಕೆ, ಈಗ ಪೋಸ್ಟ್ ಆಯಿತು. ನೋಡ್ಬೋದು ಈ ರೀತಿ ಕೂಡ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.